नमस्कार ಎಲ್ಲರಿಗೂ ಇವತ್ತು ನಾನು ಇನ್ನೊಂದು ಕೊಂಕಣಿ ರೆಸಿಪಿ ಒಂದಿಗೆ ಬಂದಿದ್ದೇನೆ ಬಟಾಟೆ ಉಪ್ಕರಿ ಕನ್ನಡದಲ್ಲಿ ಬಟಾಟೆ ಪಲ್ಯ ಕೂಡ ಹೇಳ್ತಾರೆ ಕೊಂಕಣಿಯಲ್ಲಿ ಬಟಾಟೆ ಉಪ್ಕರಿ ಹೇಳ್ತೀವಿ ತುಂಬಾ ಸುಲಭ ಉಂಟು ಮಾಡಲಿಕ್ಕೆ ಹೇಗೆ ಮಾಡೋದು ಹೇಳಿ ನೋಡುವ ಅದಕ್ಕೆ ಎಂತೆಂತೆಲ್ಲ ಬೇಕು ಹೇಳಿ ಕೂಡ ನೋಡುವ ಬಟಾಟೆ 1/2 ಟೀಸ್ಪೂನ್ ಸಾಸಿವೆ ಮೂರು ಒಣಮೆಣಸು ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಗ್ರೀನ್ ಚಿಲ್ಲಿ ತೆಂಗಿನ ಎಣ್ಣೆ 1/4 ಕಪ್ ತೆಂಗಿನ ತುರಿ ಗ್ರೀನ್ ಚಿಲ್ಲಿ ಆಪ್ಷನಲ್ ಹಾಕಿದ್ರು ಹಾಕಬಹುದು ಹಾಕದಿದ್ರು ನಡೆಯುತ್ತದೆ ತೊಂದರೆ ಇಲ್ಲ ಇದು ನೀರುಳ್ಳಿ ಹಾಕದೆ ಮಾಡುವಂತದ್ದು ಸೇಮ್ ಒಗ್ಗರಣೆಯಲ್ಲಿ ನೀವು ಕ್ಯಾರೆಟ್ ಕ್ಯಾಬೇಜ್ ಬೀಟ್ರೂಟ್ ಬೀನ್ಸ್ ಅಲಸಂದೆ ಇಂತದ್ದು ಕೂಡ ಉಪ್ಕರಿ ಮಾಡಬಹುದು ತುಂಬಾ ಟೇಸ್ಟ್ ಆಗ್ತದೆ ನೀರುಳ್ಳಿ ಹಾಕದೆ ಇದು ವಿಥೌಟ್ ಆನಿಯನ್ ತುಂಬಾ ಟೇಸ್ಟ್ ಹೇಳಿದ್ರೆ ತುಂಬಾ ಟೇಸ್ಟ್ ಆಗ್ತದೆ ಇದು ಊಟ ಮಾಡಲಿಕ್ಕೆ ಬೆಳ್ಳುಳ್ಳಿ ಕೂಡ ಹಾಕಲಿಕ್ಕಿಲ್ಲ ಇದರಲ್ಲಿ ಸೋ ನೋಡಿ ಹೇಗೆ ಮಾಡುತ್ತೆ ಹೇಳಿ ಎಂಡ್ ತನಕ ಆಲ್ರೆಡಿ ನಾನು ಬಟಾಟೆಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಈ ತರ ಕಟ್ ಮಾಡಿ ಇಟ್ಟಿದ್ದೇನೆ ನಾನು ಬಟಾಟೆಯನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೇನೆ ಕಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಒಗ್ಗರಣೆ ಇನ್ನು ಒಗ್ಗರಣೆ ಕೊಡುವ ಬಟಾಟೆಯನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೇನೆ ಅದನ್ನೀಗ ಇದರಲ್ಲಿ ಹಾಕಿ ಸ್ಟ್ರೈನ್ ಮಾಡ್ತೇನೆ ಬಟಾಟೆಯನ್ನು ಇದರಲ್ಲಿ ಹಾಕಿ ಇಟ್ಟೆ ನೋಡಿ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಕಾವಲಿ ಇಟ್ಟಿದ್ದೇನೆ ಗ್ಯಾಸ್ ಫ್ಲೇಮ್ ಹೈ ಅಲ್ಲಿ ಇಟ್ಟಿದ್ದೇನೆ ಕಾವಲಿ ಸ್ವಲ್ಪ ಬಿಸಿಯಾಗಲಿ ಹೇಳಿ ಕಾವಲಿ ಬಿಸಿ ಆಯ್ತು ಗ್ಯಾಸ್ ಫ್ಲೇಮ್ ಮೀಡಿಯಂ ಅಲ್ಲಿ ಮಾಡಿದೆ ತೆಂಗಿನ ಎಣ್ಣೆ ಹಾಕುವ 3 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಬಿಸಿ ಆಯ್ತು ಸಾಸಿವೆ ಸಾಸಿವೆ ಪಟಪಟ ಆಯ್ತು ಒಣ ಮೆಣಸು ಮತ್ತೆ ಗ್ರೀನ್ ಚಿಲ್ಲಿ ಎರಡು ಒಟ್ಟಿಗೆ ಹಾಕುವ ಒಗ್ಗರಣೆ ರೆಡಿ ಆಯ್ತು ಈಗ ಇದಕ್ಕೇನೆ ಕಟ್ ಮಾಡಿದ ಬಟಾಟೆಯನ್ನು ಹಾಕುವ ಇದಕ್ಕೇನೆ ಈಗ ತೆಂಗಿನ ತುರಿ ಹಾಕುವ ಇದಕ್ಕೇನೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಮಿಕ್ಸ್ ಮಾಡುವ ಎಲ್ಲವನ್ನು ಈಗ ಮಿಕ್ಸ್ ಮಾಡಿದೆ ಒಂದು ಗ್ಲಾಸ್ ನೀರು ಹಾಕುವ ತೆಂಗಿನ ತುರಿ ಬೇಕಾದ್ರೆ ಹಾಕಿ ತೆಂಗಿನ ತುರಿ ಹಾಕಿದಷ್ಟು ರುಚಿ ಒಳ್ಳೇದು ಬರ್ತದೆ ಆಯ್ತಾ ಅರ್ಧ ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡ್ತೇನೆ ನೋಡಿ ಸಾಕು ನೀರು ಇನ್ನು ಮುಚ್ಚಳ ಕ್ಲೋಸ್ ಮಾಡಿ ಸರಿ ಇನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿದ್ದೇನೆ ಇನ್ನು ಬೇಯಿಸುವ ಬೇಯ್ತಾ ಉಂಟು ಕ್ಲೋಸ್ ಮಾಡಿಡುವ ಪುನೊಮ್ಮೆ ಚೆಕ್ ಮಾಡುವ ಸೊ
5 ಮಿನಿಟ್ಸ್ ಇರಲಿ ಮತ್ತೆ ಗ್ಯಾಸ್ ಫ್ಲೇಮ್ ಆಫ್ ಮಾಡು ನಾನು ಪುನಃ ಅರ್ಧ ಗ್ಲಾಸ್ ನೀರು ಹಾಕಿದೆ ಬೇಕ ಹೇಳಿ ಆಯ್ತು ನನಗೆ ಸೋ ಅರ್ಧ ಗ್ಲಾಸ್ ನೀರು ಹಾಕಿದೆ ಒಟ್ಟಿಗೆ ನಾನು 2 ಗ್ಲಾಸ್ ನೀರು ಹಾಕಿದೆ ಇದಕ್ಕೆ ಪುನಃ ಕ್ಲೋಸ್ ಮಾಡು 5 ಮಿನಿಟ್ಸ್ ಆಯ್ತು ನೋಡುವ ಆಗಿದೆ ಬಟಾಟೆ ಉಪ್ಕರಿ ರೆಡಿ ಇನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡುವ ಬಿಸಿ ಬಿಸಿಯಾದ ಬಟಾಟೆ ಉಪ್ಕರಿ ರೆಡಿ ಈ ಒಗ್ಗರಣೆಗೆ ನೀವು ಬೀಟ್ರೂಟ್ ಕ್ಯಾರೆಟ್ ಅಲಸಂದೆ ಕ್ಯಾಬೇಜ್ ಬೀನ್ಸ್ ತರತರದ ತರಕಾರಿ ಈ ಒಗ್ಗರಣೆಯಲ್ಲಿ ಹಾಕಬಹುದು ತುಂಬಾ ಟೇಸ್ಟ್ ಆಗ್ತದೆ ಯಾರೆಲ್ಲ ನೀರುಳ್ಳಿ ಹಾಕಿ ಬೋರ್ ಆಗಿದ್ದೀರಿ ಅವರು ಹೀಗೆ ಸಿಂಪಲ್ ಮಾಡಿ ತುಂಬಾ ಟೇಸ್ಟ್ ಆಗ್ತದೆ ಟ್ರೈ ಮಾಡಿ ಒಂದ್ಸರ್ತಿ ಮನೆಯಲ್ಲಿ ಥ್ಯಾಂಕ್ ಯು